ದಿಟ್ಟಗುರಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಎಬಿ ಮುಂಡರಗಿ. ಬಿಳಗಿ ಮತಕ್ಷೇತ್ರದಿಂದ ನಾಲ್ಕನೇ ಸಾರಿ ಆಯ್ಕೆಯಾದ ಶಾಸಕರಾದ ಜೆಟಿ ಪಾಟೀಲರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಬಿಳಗಿ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಸುರೇಂದ್ರ ನಾಯಕ್ ಮನವಿ ಮಾಡಿದರು. ಬಿಳಗಿಯ ಜೆಎಲ್ಬಿಸಿ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಶಾಸಕರಾದ ಜೆಟಿ ಪಾಟೀಲರು ದಕ್ಷ ಮತ್ತು ಪ್ರಾಮಾಣಿಕ ಕ್ರಿಯಾಶೀಲ ಶಾಸಕರು. ಅವರ ಅಧಿಕಾರ ಅವಧಿಯಲ್ಲಿ ಜಾತಿ ಮತ ಪಂಥ ಎನ್ನದೆ ಕ್ಷೇತ್ರದ ಸರ್ವ ಜನಾಂಗದ ಅಭಿವೃದ್ಧಿಗೆ ಮುನ್ನುಡಿ ಬರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಳಗಿ ಮತಕ್ಷೇತ್ರದಲ್ಲಿ ಹಲವಾರು ಏತ ನೀರಾವರಿ ಯೋಜನೆಗಳನ್ನು ತರುವ ಮೂಲಕ ಅನ್ನದಾತರಿಗೆ ಅನುಕೂಲ ಮಾಡಿದ್ದಾರೆ. ಜೊತೆಗೆ ರಸ್ತೆಗಳ ಅಭಿವೃದ್ಧಿ, ಬಡವರಿಗೆ ವಸತಿ ಯೋಜನೆಗಳು ಸೇರಿದಂತೆ ಸರ್ವ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಿದ ಶಾಸಕರು ಇವರಾಗಿದ್ದು, ಇಂಥ ಕ್ರಿಯಾಶೀಲ ಅನುಭವಿ ಪ್ರಾಮಾಣಿಕ ಶಾಸಕರಾದ ಜೆಟಿ ಪಾಟೀಲರಿಗೆ ಸಚಿವ ಸ್ಥಾನ ನೀಡಿದರೆ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡುತ್ತಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯದ ಮುಖಂಡರು ಗಮನ ಹರಿಸಿ ಇವರ ಸಚಿವ ಸ್ಥಾನ ಒದಗಿಸಿ ಕೊಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಭೀಮಪ್ಪ ನಾಯ್ಕ್, ಸೋಮನಗೌಡ ಪಾಟೀಲ್, ಶ್ರೀಶೈಲ್ ಜೋಗಣ್ಣವಾರ್, ಸಿದ್ದು ಸಂಕನ್ನವಾರ್, ಸೋಮು ಕೂಗ್ತಿ, ಪರಶು ಗಣ್ಣೂರ್, ಸಿದ್ದಪ್ಪ ರಂಗಪ್ಪ ಕೂಗ್ತಿ, ಹನುಮಂತ್ ಯಡಳ್ಳಿ ಸೇರಿದಂತೆ ವಾಲ್ಮೀಕಿ ಸಮಾಜದ ಯುವಕರು ಉಪಸ್ಥಿತರಿದ್ದರು. ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ ಎಬಿ ಮುಂಡರಗಿ. ವರದಿ ಹನುಮಂತ್ ಬುರ್ಲಿ. ನಾಲ್ಕನೇ ಬಾರಿಗೆ ಶಾಸಕರಾಗಿರುವ ಶ್ರೀ ಜಗದೀಶ್ಗೌಡ ತಿಮ್ಮನಗೌಡ ಪಾಟೀಲ್ ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಮನವಿ. ಜೆಟಿ ಪಾಟೀಲ್ ಸಾಹೇಬರು ಯಾವುದೇ ಒಂದು ಸಂಖ್ಯೆ ಇಲ್ಲದೆ ನಾಯಕರು ತಮ್ಮ ಅಧಿಕಾರದ ಅವಧಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಿದ್ದಾರೆ. ಜನಪರ ನಾಯಕ, ದೀನ ದಲಿತರ ಧೀಮಂತ ನಾಯಕ ಹೌದು. 2013-18 ಅವಧಿಯಲ್ಲಿ ಜೆಟಿ ಪಾಟೀಲ್ ಅವರು ಎಸ್ ಸಿ ಹಾಗೂ ಎಸ್ ಟಿ ಫಲಾನುಭವಿಗಳಿಗೆ ಮದುವೆ ಮಾಡಿ ನದಿ ಮುಖಾಂತರ ಪೈಪ್ಲೈನ್ ಭೂಮಿ ಇಲ್ಲದವರಿಗೆ ಭೂಮಿಯನ್ನು ವಂಚಿಸಿ ಮಂಜೂರು ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರ ಕ್ಷೇತ್ರದಲ್ಲಿ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಸರ್ಕಾರದಿಂದ ಬಂದ ಸೌಲಭ್ಯವನ್ನು ಒದಗಿಸುವಲ್ಲಿ ಕ್ರಿಯಾಶೀಲರಾದ ಶಾಸಕರ ಹೆಸರಿಗೆ ಹೆಗ್ಗಳಿಕೆ ಆಗಿದ್ದಾರೆ. ಎಲ್ಲ ಸಮುದಾಯದ ಪ್ರೀತಿಗೆ ಪಾತ್ರರಾದ ಇವರಿಗೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಕೃಷಿಕ ಒತ್ತು ಕೊಡುವುದರಲ್ಲಿ ಬಡವರ, ದೀನ ಧೀಮಂತರ, ಅಹಿಂದ ವರ್ಗದ ಧೀಮಂತ ನಾಯಕರಿಗೆ ಕರ್ನಾಟಕ ಸರ್ಕಾರದ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ನಮ್ಮಲ್ಲಿ ವಿನಂತಿಪೂರ್ವಕವಾಗಿ ನಾವು ಕೇಳಿಕೊಳ್ಳುತ್ತೇವೆ. ಧನ್ಯವಾದ. ತಾಲೂಕಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂಥ ಸುರೇಂದ್ರ ನಾಯ್ಕ ಅವರ ಸಮ್ಮುಖದಲ್ಲಿ ನಮ್ಮೆಲ್ಲರ ಎಸ್ ಟಿ ಘಟಕದ ಮುಂಚೂಣಿಯ ಪದಾಧಿಕಾರಿಗಳು ಹಾಗೂ ನನ್ನ